ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ಕಾಗೆ ಬಂದು ಕೋಗಿಲೆಗೆ ಹಾಡು ಹೇಳೋದು ಹೇಳ್ಕೊಟ್ರೆ ಹೇಗಿರುತ್ತೆ? ಬೆಕ್ಕು ಹೋಗಿ ಸಿಂಹಕ್ಕೆ ಹೀಗಲ್ಲ ಹೀಗೆ ಗರ್ಜಿಸುವಂತ ಕಲಿಸ್ಕೊಟ್ರೆ ಹೇಗಿರುತ್ತೆ? ಎಲ್ಲಿಯ ಕಾಗೆ, ಎಲ್ಲಿಯ ಕೋಗಿಲೆ, ಎಲ್ಲಿಯ ಬೆಕ್ಕು, ಎಲ್ಲಿಯ ಸಿಂಹ? ಹಾಗೆ ಸಿದ್ದರಾಮಯ್ಯನವರು ಪ್ರಧಾನಿ ಮೋದಿಗೆ ರಾಮ ಭಕ್ತರಾಗಿದ್ರೆ ಅಂತ ಸವಾಲು ಹಾಕಿದರೆ ನಗ್ಬೇಕಾ ಅಳ್ಬೇಕಾ ಅನ್ನೋದು ಗೊತ್ತಿಲ್ಲ. ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಸಿ ಎಂ ಸಿದ್ದರಾಮಯ್ಯ ಸದನದಲ್ಲಿ ತೊಡೆತಟ್ಟುವ ಶೂರ, ಅಹಿಂದಗಳ ಪಾಲಿಗೆ ರಾಮ ಒಂದು ಟ್ವೀಟನ್ನು ಮಾಡಿದರು. ಅದರಲ್ಲಿ ಸಿದ್ದರಾಮಯ್ಯ ಅವರು ಡೈರೆಕ್ಟಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡ್ತಾರೆ. ಇದು ನೋಡಿ ಟ್ವೀಟ್. ಸಿದ್ದರಾಮಯ್ಯ ಸಾಹೇಬ್ರೇ, ಮುಖ ಮೇಲ್ ಮಾಡಿಕೊಂಡು ತೂ ಅಂತ ಆಕಾಶಕ್ಕೆ ಉಗ್ದ್ರೆ ತನ್ನ ಮುಖದ ಮೇಲೇ ಎಂಜಿಲ್ ಬರೋದು. ಅವ್ರ ಗುಂಡಿ ಅವರೇ ತೋಡ್ಕೊಂತಾರಂತಾರಲ್ಲ, ಹಾಗಾಯ್ತು ನಿಮ್ಮ ಕತೆ. ಮೋದಿಜಿಯನ್ನು ಟಾರ್ಗೆಟ್ ಮಾಡೋಕ್ಕೆ ಹೋಗಿ ನಿಮ್ಮ ಜಾತಕನೇ ಬಯಲು ಮಾಡಿಕೊಂಡ್ರಿ. ಮೋದಿ ನಿಜವಾಗ್ಲೂ ರಾಮ ಭಕ್ತರಾಗಿದ್ದರೆ ಅಯೋಧ್ಯದಲ್ಲಿ ನಿಂತು ಪ್ರಮಾಣ ಮಾಡಲಿ ಪ್ರಣಾಳಿಕೆಯ ಎಷ್ಟು ಅಂಶಗಳನ್ನು ಈಡೇರಿಸಿದ್ದೀರಿ ಅಂತ ನಮ್ಮ ಸಿದ್ದರಾಮಯ್ಯನವರು ಕೇಳ್ತಾರೆ. ಫಸ್ಟ್ ಆಫ್ ಆಲ್, BJPಯ ಪ್ರಣಾಳಿಕೆಯನ್ನು ನೀವು ನೋಡಿದ್ದೀರಾ? ಆರ್ಟಿಕಲ್ 370 ಬ್ಯಾನ್ ಮಾಡ್ತೀವಿ ಅಂದರು, ಮಾಡಿದ್ದಾರೆ. ರಾಮ ಮಂದಿರದ ನಿರ್ಮಾಣದ ಭರವಸೆ ಕೊಟ್ಟಿದ್ರು, ಮಾಡಿದ್ದಾರೆ. ಕಿಸಾನ್ ಕ್ರೆಡಿಟ್ ಕಾರ್ಡ್, ತ್ರಿವಳಿ ತಲಾಖ್, ಹೀಗೆ ಬೇಕಾದಷ್ಟು ಪ್ರಣಾಳಿಕೆಯ ಆಶ್ವಾಸನೆಗಳನ್ನು ಪಾಲಿಸಿದ್ದಾರೆ. ಇನ್ ಕೇಸ್ ಯಾವುದಾದ್ರೂ ತಪ್ಪಿದ್ರೆ ಯಾವುದಂತ ಹೇಳಿಬಿಡಿ. ಮೋದಿಜಿಯನ್ನ ನಿಮ್ಮ ಹಾಗೆ ಅಂತ ಅಂದ್ಕೊಂಡಿದ್ದೀರಾ ಸಿದ್ದರಾಮಯ್ಯ ಅವರೇ? 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡೋಕ್ಕೆ, 200 ಯೂನಿಟ್ ಕರೆಂಟ್ ಫ್ರೀ ಅಂತ ಹೇಳಿ ಅದರ ಡಬಲ್ ವಸೂಲಿ ಮಾಡಿದ ನೀವು ಮೋದಿಜಿ ಕೊಟ್ಟ ಆಶ್ವಾಸನೆ ಬಗ್ಗೆ ಮಾತಾಡ್ತೀರಾ? ಹೋಗಲಿ, 2000 ರೂಪಾಯಿ ಕೊಟ್ಟೆ ಅಂತ ಬಡಾಯಿ ಕೊಚ್ಕೊಳ್ತೀರಲ್ಲ? ಎಷ್ಟು ತಿಂಗಳು ಎಷ್ಟು ಜನರಿಗೆ ತಲುಪಿದೆ ಅಂತ ಸ್ವಲ್ಪ ಲೆಕ್ಕ ಕೊಡಿ ನೋಡೋಣ. ಮೋದಿಜಿ ಏನು ಮಾಡಿದ್ದಾರೆ ಅಂತ ಕೇಳ್ತೀರಲ್ಲ ಸಿದ್ದರಾಮಯ್ಯನವರೇ? ನಿಮ್ಮ ಬಾಯಲ್ಲೇ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗೋ ಹಾಗೆ ಮಾಡಿಲ್ವಾ? ಅವತ್ತು ರಾಮ ಟೆಂಟ್ನಲ್ಲಿದ್ದ, ಅದೇ ನಿಮ್ಮ ಗಾಂಧಿ ಕುಟುಂಬ ಅರಮನೆಯಲ್ಲಿತ್ತು. ಅದೇ ಇವತ್ತು ನೋಡಿ, ರಾಮ ಭವ್ಯ ಮಂದಿರದಲ್ಲಿದ್ದಾನೆ, ನಿಮ್ಮ ಗಾಂಧಿ ಕುಟುಂಬದ ಕುಡಿ ರೋಡಲ್ಲಿ ಕೂತ್ಕೊಂಡಿದ್ದಾರೆ. ಇದೆಲ್ಲ ಸಾಧ್ಯವಾಗಿದ್ದು ಮೋದಿಯಿಂದನೇ ಅಲ್ವಾ? ಮತ್ತೇನದು, ರೈತರಿಗೆ ಮೋದಿಜಿ ಏನೂ ಮಾಡಿಲ್ಲ, ಆದಾಯ ಡಬಲ್ ಮಾಡ್ತೀನಿ ಅಂದಿದ್ರು, ಮಾಡೇ ಇಲ್ಲ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯ ಅವರೇ? ರೈತರ ಹೊಟ್ಟೆಗೆ ಕಲ್ಲು ಹಾಕಿದ ಕಟುಕ ನೀವು. ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ವರ್ಷಕ್ಕೆ ಕೊಡ್ತಿದ್ದ 6000 ರೂಪಾಯಿ ಹಣವನ್ನು ಕಿತ್ಕೊಂಡವರು ನೀವು. ರೈತರ ಪಂಪ್ಸೆಟ್ ಕರೆಂಟಲ್ಲೂ ದುಡ್ಡು ಲೂಟಿ ಮಾಡಿದವರು ನೀವು. ನೀವು ಮೋದಿಜಿ ರೈತರಿಗೆ ಏನು ಮಾಡಿಲ್ಲ ಅಂತೀರಾ ಸಿದ್ದರಾಮಯ್ಯ ಅವರೇ? ನೀವು ಮತ್ತು ನಿಮ್ಮ ಟೀಮ್ ರೈತರಿಗೆ ಬರ ಪರಿಹಾರದ ಹಣ ಕೇಳೋದಕ್ಕೆ ಹೇಗೆ ಹೋಗಿದ್ದೀರಾ ಅನ್ನೋದು ಇಡೀ ರಾಜ್ಯ ನೋಡಿದೆ ಸ್ವಾಮಿ. ಈಗ ನಿಮಗೆ ರೈತರ ಮೇಲೆ ಕಾಳಜಿನಾ? ಇದು ಎಲ್ಲದಕ್ಕಿಂತ ನಗು ಬಂದಿದ್ದು ಏನಂದರೆ, ಚೀನಾ ಭಾರತದ ಗಡಿಯೊಳಗೆ ಅತಿಕ್ರಮಣ ಮಾಡಿದೆ, ಭಾರತದ ಭೂಪ್ರದೇಶ ಕಸಿದುಕೊಂಡಿದೆ ಅಂತೆ. ನಿಮ್ಮ ರಾಹುಲ್ ಗಾಂಧಿ ಅಂತೂ ಮುಟ್ಟಾಳ್ರು, ಏನು ಗೊತ್ತಾಗೋದಿಲ್ಲ. ನೀವು ಅವರಿಗಿಂತ ಬೇಡ ಬಿಡಿ. ನೀವು ಕಾಂಗ್ರೆಸ್ ಪಕ್ಷ ಸೇರೋದಕ್ಕಿಂತ ಮುಂಚೆನೇ ಚೀನಾಗೆ ಅಕ್ಷಯ್ ಚಿನ್ ಪ್ರದೇಶವನ್ನು ಕೊಟ್ಟಿರೋದು ದಿ ಗ್ರೇಟ್ ಜವಾಹರಲಾಲ್ ನೆಹರು. ಖರ್ಗೆ ಸಾಹೇಬರಿಗೆ ಕೇಳಿದ್ರೆ ಅವರಿಗೆ ಗೊತ್ತಿರುತ್ತೆ, ನೀವು ವಲಸೆ ಬಂದಿರೋರಲ್ಲ, ನಿಮಗೆ ಗೊತ್ತಿರೋದಿಲ್ಲ. ಪದೇ ಪದೇ ನಿಮಗೆ ನಮ್ಮ ಸೈನಿಕರನ್ನು ಅವಮಾನ ಮಾಡದೇ ಇದ್ದರೆ ತಿಂದ ಅನ್ನ ಜೀರ್ಣ ಆಗೋದೇ ಇಲ್ವಾ?
ಸರ್ಜಿಕಲ್ ಸ್ಟ್ರೈಕ್ಗೆ ಸಾಕ್ಷಿ ಕೊಡಿ ಅಂತೀರ. ಚೀನಾ ಸೈನಿಕರು ನಮ್ಮ ಸೈನಿಕರಿಗೆ ಹೊಡೆದ್ರು ಅಂತೀರ. ನಿಮಗೆ ಚೀನಾದ ಸೈನಿಕರ ಮೇಲೆ, ಪಾಕಿಸ್ತಾನದ ಸೈನಿಕರ ಮೇಲೆ ಇರುವ ವಿಶ್ವಾಸ ನಮ್ಮ ಸೈನಿಕರ ಮೇಲೆ ಇಲ್ವಾ? ನೀವು ಟ್ವೀಟ್ ಮಾಡಿದ್ದೀರಲ್ಲ, ಒಂದ್ಸಲ ಅಲ್ಲಿ ಹೋಗಿ ಕಮೆಂಟ್ಸ್ಗಳನ್ನು ಓದಿ, ನಿಮಗೆ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.